ವಿದ್ಯಾರ್ಥಿಗಳೇ, ಇಂದು ನಾವು 36 37 ಎರಡು ಲೆಕ್ಕಗಳನ್ನು ನೋಡೋಣ. ಇಲ್ಲಿ 36ನೇ ಲೆಕ್ಕದಲ್ಲಿ ಒಂದು ಗೋಳದ ಘನಫಲವು ಅದರ ಮೇಲ್ಮೈ ವಿಸ್ತೀರ್ಣಕ್ಕೆ ಸಾಂಖ್ಯಿಕವಾಗಿ ಸಮನಾಗಿದೆ ಅಂತ ಹೇಳಿದ್ದಾರೆ. ಹಾಗಾದರೆ ಗೋಳದ ತ್ರಿಜ್ಯ ಅಂತ ಕೇಳಿದರು. ಇಲ್ಲಿ ಘನಾಕೃತಿ ಯಾವುದು ಅಂದರೆ ಗೋಳ. ಗೋಳದಲ್ಲಿ ಎರಡು ಇರ್ತಾವೆ, ಒಂದು ವಿಸ್ತೀರ್ಣ, ಒಂದು ಘನಫಲ. ಇಲ್ಲಿ ಏನು ಹೇಳಿದಾನಂದರೆ ಘನಫಲಕ್ಕೆ ಸೂತ್ರ ಬೇರೆ ಇರುತ್ತೆ, ವಿಸ್ತೀರ್ಣಕ್ಕೆ ಸೂತ್ರ ಬೇರೆ ಇರುತ್ತೆ. ಇಲ್ಲಿ ಕಂಡೀಷನ್ ಏನು ಕೊಟ್ಟಿದ್ದಾರಂದರೆ ಘನಫಲವು ವಿಸ್ತೀರ್ಣಕ್ಕೆ ಸಮಾನ ಆಗಿದೆ. ಹಾಗಾದರೆ ಯಾವಾಗ ಸಮಾನ ಆಗಿರುತ್ತೆ? ಈ ಸಮಾನ ಆಗಿದ್ದಾಗ ತ್ರಿಜ್ಯ ಎಷ್ಟಿರುತ್ತೆ? ಎಷ್ಟು ತ್ರಿಜ್ಯ ಇದ್ದಾಗ ಅದರ ಘನಫಲ ಅದರ ಒಂದು ವಿಸ್ತೀರ್ಣಕ್ಕೆ ಸಮಾನ ಆಗಿರುತ್ತೆ ಅನ್ನೋದನ್ನು ನಾವು ನೋಡಬೇಕಾಗಿದೆ. ಈಗ ಅಂದರೆ ಗೋಳದ ಘನಫಲದ ಸೂತ್ರ ನೋಡಬೇಕು ಮತ್ತು ಗೋಳದ ಮೇಲ್ಮೈ ವಿಸ್ತೀರ್ಣದ ಸೂತ್ರವನ್ನು ನಾವು ನೋಡಬೇಕು. ಇದು ಗೋಳ, ಇಲ್ಲಿ ಕಾಣತಕ್ಕಂಥದ್ದು ಗೋಳ. ನೀವೇನು ವಾಲಿಬಾಲು ಫುಟ್ಬಾಲು ನೋಡಿದಿರಲ್ಲ, ಅದು ಕೂಡ ಗೋಳನ. ನೀವು ಮನೆಯಲ್ಲಿ ರೊಟ್ಟಿ ನೋಡ್ತಿರಲ್ಲ, ಅದು ಗೋಳ ಅಲ್ಲದು, ಅದು ವೃತ್ತ. ವೃತ್ತಕ್ಕೂ ಗೋಳಕ್ಕೂ ವ್ಯತ್ಯಾಸ ಇರುತ್ತೆ. ಈಗೇನಪ್ಪ ಅಂದರೆ ಗೋಳ ಅಂತಕ್ಕಂಥದ್ದು ಮೂರು ಆಯಾಮ. ಮೂರು ಆಯಾಮ ಅಂದರೆ ಏನಪ್ಪ, ಯಾವ ಆಕೃತಿಗೆ ಉದ್ದ ಅಗಲ ಎತ್ತರ ಇರುತ್ತೋ ಅದಕ್ಕೆ ನಾವೇನಂತ ಕರಿತೀವಪ್ಪ ಅಂದರೆ ಮೂರು ಆಯಾಮ ಅಂತ ಕರಿತೀವಿ. ಅಂದರೆ ಇದು ಉದ್ದ ಇಲ್ಲಿಂದ ಇಲ್ಲಿವರೆಗೂ ಐತಿ, ಅಗಲ ಇಲ್ಲಿವರೆಗೂ ಐತಿ, ಎತ್ತರ ಇಷ್ಟು ಎತ್ತರ ಇದೆ ಅಂದರೆ ಉದ್ದ ಅಗಲ ಎತ್ತರ ಇರ್ತಕ್ಕಂಥ ಆಕೃತಿಗೆ ನಾವೇನಂತ ಕರಿತೀವಪ್ಪ ಅಂದರೆ ಮೂರು ಆಯಾಮ ಇರತಕ್ಕಂಥ ಆಕೃತಿ ಅಂತ ಕರಿತೀವಿ. ಹಾಗಾದರೆ ಗೋಳದ ಮೇಲ್ಮೈ ವಿಸ್ತೀರ್ಣ ಏನು ಗೊತ್ತಾ? 4πr². ಇದು ಸ್ವಲ್ಪ ತಪ್ಪು ಕೊಟ್ಟಿದ್ದಾನೆ ಇಲ್ಲಿ ಸ್ವಲ್ಪ. ಏನಪ್ಪ ಅಂದರೆ ನೋಡ್ರಲ್ಲಿ ಗೋಳದ ವಿಸ್ತೀರ್ಣ 4πr² ಆಗಬೇಕದು. ಪೈ ಸ್ಕ್ವೇರ್ ಎಚ್ ಅಂತ ಬರೆದ್ರೆ 4πr² ಆಗಬೇಕು. ಇಲ್ಲಿ ಗೋಳದ ಘನಫಲ ಕೊಟ್ಟಿದ್ದಾನೆ ನೋಡ್ರಿ ಕೆಳಗಡೆ, ಅದು ಕರೆಕ್ಟ್ ಕೊಟ್ಟಿದ್ದಾನೆ. ಈಗ ನಾನೇನು ಮಾಡ್ಬೇಕಪ್ಪ ಅಂದರೆ ಅವೆರಡು ಸಮ ಅಂದಿರೋದ್ರಿಂದ ಪ್ರಶ್ನೆ ಏನು ಕೊಟ್ಟಿದ್ದಾನಂದರೆ ಆ ಘನಫಲ ವಿಸ್ತೀರ್ಣಕ್ಕೆ ಸಮ ಅಂತ ಕೊಟ್ಟಿದ್ದಾರೆ ಅವರು. ಅದಕ್ಕೆ ನಾನೇನು ಮಾಡ್ತೀನಂದರೆ ಇಲ್ಲಿ ಘನಫಲ ಗೋಳದ ವಿಸ್ತೀರ್ಣಕ್ಕೆ ಸಮ ಆಯ್ತಪ್ಪ. ಹಾಗಾದ್ರೆ ಘನಫಲ ಏನು? ಘನಫಲ ಏನಂದರೆ 4π3πr³. ಹಾಗಾದರೆ ವಿಸ್ತೀರ್ಣ ಅಂದರೆ ಏನಪ್ಪ ಗೋಳದ್ದು? 4πr² ಇದು ನೆನಪಿಟ್ಕೋಬೇಕು. ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಇಲ್ಲಿ ಕೆಳಗಿದೆಯಲ್ಲ, ಇಲ್ಲಿರ್ತಕ್ಕಂಥ ಇದು ಕೆಳಗಿರ್ತಕ್ಕಂಥದ್ದನ್ನು ನಾವು ಆ ಕಡೆ ಕಳಿಸಿದರೆ ಈ ಮೂರು ಮೇಲಕ್ಕೆ ಹೋಗುತ್ತೆ, ಮೇಲಿರ್ತಕ್ಕಂಥ ನಾಲ್ಕನ್ನು ಬ್ರಿಡ್ಜ್ ದಾಟಿ ಕಳಿಸಿದರೆ ಅದೇನಾಗುತ್ತಪ್ಪ ಅಂದರೆ ಕೆಳಗಡೆ ಬೀಳುತ್ತೆ. ಹಾಗಾದರೆ ಕಳಿಸಿ ನೋಡೋಣ. ಅದಿಷ್ಟೇ ಅಲ್ಲ, ನಾವೇನಪ್ಪ ಅಂದರೆ ಈಗ ಇಲ್ಲಿ ಇದನ್ನು ನಾವೇನು ಮಾಡೋಣಪ್ಪ ಅಂದರೆ r³ r² ಅಂತ ಬರ್ಕೊಳ್ಳೋಣ. ಅಂದರೆ 4 ಇನ್ನೊಂದು ಸರಿ ಇಲ್ಲಿ ಬರೆದು ಬಿಡ್ತೇನೆ. r² = 4πr² ನೋಡ್ರಪ್ಪ, ಇದು r³ ಇತ್ತಲ್ಲ, ನಾನೇನು ಮಾಡಿದೆ r² ಅಂತ ಬರೆದೆ. ಈಗ ಇಲ್ಲಿ 9 ಉಳಿಸ್ಕೊಂಡು, ಯಾಕಂದರೆ 6 ಎದಕ್ಕೆ ಉಳಿಸ್ಕೊತೀನಂದರೆ ನೋಡ್ರಲ್ಲಿ ಗೋಳದ ತ್ರಿಜ್ಯವು ಅಂತ ಹೇಳೋಣ. ಅದಕ್ಕೆ ತ್ರಿಜ್ಯವು ಅಂದ್ಬಿಟ್ರೆ ತ್ರಿಜ್ಯ ಜಂಟಕಲ್ಲೊಳಗೆ ಉಳಿಬೇಕು, ಬ್ಯಾಡಾಗಿದ್ದನ್ನು ಕಂಪ್ಲೀಟ್ ಕಳಿಸ್ಬೇಕು. ಅದಕ್ಕೆ ನಾನೇನು ಮಾಡ್ತೀನಪ್ಪ ಅಂದರೆ ತ್ರಿಜ್ಯವನ್ನು ಮಾತ್ರ ಉಳಿಸ್ಕೊಂಡು ಇವೆಲ್ಲವನ್ನು ಆ ಕಡೆ ಕಳಿಸ್ತೀನಿ. ಕಳಿಸಿದಾಗ ಏನಾಗುತ್ತೆ ನೋಡ್ರಿ, ಇಲ್ಲಿ ಐತಲ್ಲ ಇದು ಮೇಲೆ, ಅದು ಕೆಳಗಡೆ ಬರ್ತೈತಿ, ಮೂರು ಮೇಲೆ ಬರ್ತೈತಿ. ಇದನ್ನು ಸ್ವಲ್ಪ ಆ ಕಡೆ ಸರಿಸ್ಬಿಡ್ರಪ್ಪ. ಸರಿಯಪ್ಪ, ಇಲ್ಲಿ ಇಲ್ಲಿ ಸರಿಯಪ್ಪ, ಇಲ್ಲಿ ಇಲ್ಲಿ ಸರಿ ಸರಿತ ನೋಡ್ರ, ಇಲ್ಲಿ ಸರದ ನೋಡ್ರ, 4πr² ಇಲ್ಲಿ ಇವ್ರು ಬರ್ತಾರಂತೆಪ್ಪ, ಇವರೆಲ್ಲ ಬರ್ತಾರಂತೆ. ಹಾಗಾದ್ರೆ ಬಂದು ಮನೆ ಎಲ್ಲಿ ಕಟ್ಕೊತಾರೆ ಕಂಪ್ಲೀಟ್? ಇವಾಗ ಕೆಳಗಿದ್ನಲ್ಲ, ಮೇಲೆ ಕಟ್ಕೊತಾನೆ, ಮೇಲೆ ಅದನ್ನಲ್ಲ ಕೆಳಗೆ ಕರ್ತಾನೆ. ನೋಡಂದ್ರೆ 3 ಕೆಳಗಡೆ 4, ಇಲ್ಲಿ ಇಲ್ಲಿ ಇವ್ರು ಇಬ್ಬರು ಅದಾರಲ್ಲ, ಇವ್ರು ಎಲ್ಲಿ ಹೋಗ್ತಾರ? ಇವರು ಮೇಲೆ ಅದಾರಪ್ಪ, ಮೇಲಿದ್ದಾರೆ, ಕೆಳಗೆ ಬೀಳ್ತಾರ ಅವರು. ಅದಕ್ಕೆ
ಅವ್ರಿಗೆ ಬಿದ್ದರು ಪೈ ಆರ್ ಸ್ಕ್ವೇರ್. ನೋಡ್ರಿ ಇಲ್ಲಿ ಈತ ಈತ ಇಬ್ಬರು ಸೇಮ್ ಕಾಣಕತ್ತಾರ ಪೈ, ಅದ್ರ ಸಲುವಾಗಿ 4π r² ಮಗ್ಗಿ ಬರ್ತಾವನಪ್ಪ ನಿಮ್ಗೆ. ಹಾಂ ಬರ್ಬೋದು. 4π r² ಅನ್ಲೇ 4π r² 4π r² ಎರಡಲೆ 8π r² 4π r² ಮೂರಲೆ 12π r² ಅಂದರೆ 4π r² ಒಂದಲೆ 4π r² ಅಂದರೆ 4π r² ಒಂದಲೆ 4π r² 4π r² ಒಂದಲೆ 4π r² ನೋಡ್ರಪ್ಪ. ಹೌದು ಬಿಡು, ಇದು ಮೈನಸ್ ಕಂಡಂಗೆ ಕಾಣತ್ತಿತ್ತು ನೋಡ್ರಿ, ಇದು ಸಮ ಚಿಹ್ನೆಪ್ಪ ಮೈನಸ್ ಅಲ್ಲದು. ಹಾಗಾದ್ರೆ ಉತ್ತರ ಇಲ್ಲಿ ಏನು ಬಂತು? 3 ಬಂತು. ಹಾಗಾದ್ರೆ ಇಲ್ಲಿ ಇವರೆಲ್ಲರೂ ಆ ಕಡೆ ಹೋದಾರಂದ್ರೆ ಇಲ್ಲಿ ಯಾರು ಉಳಿದಿದ್ರು? 6 ಉಳಿದಿತ್ತು, 6 ಉಳಿದಿತ್ತು. ಹಾಗಾದ್ರೆ 6ನ ಬೆಲೆ ಎಷ್ಟು ಗೊತ್ತಾ? 3. ನೆನಪಿಟ್ಕೊಡ್ರಿ, ಈ ಕಡೆ ಮೊದಲು ಇವರೆಲ್ಲರೂ ಇದ್ದರು, ಈ ಕಡೆ ಅವರಿದ್ದರು. ಇದು ಘನಫಲ, ಇದು ಮೇಲ್ಮೈ ವಿಸ್ತೀರ್ಣ, ಇವೆರಡು ಸಮ ಅಂತ ಕೊಟ್ಟಾನ. ಸಮ ಇದ್ದಾಗ ತ್ರಿಜ್ಯ ಎಷ್ಟು ಅಂತ ಕೊಟ್ಟಾನ. ನಮಗೆ 6 ಕ್ಯೂಬ್ ಇತ್ತು ಮೊದಲದು, ನಾನೇನು ಮಾಡಿದೆ? ತ್ರಿಜ್ಯ ಕೇಳಿದ ಸಲುವಾಗಿ ತ್ರಿಜ್ಯನ ಬೇರೆ ಮಾಡಿ 6² × 6 ಮಾಡಿದೆ. ಇವೆರಡು ಗುಣಾಕಾರ ಮಾಡಿದ್ರೆ ಮತ್ತು 6 ಕ್ಯೂಬ್ ಆಗುತ್ತೆ. ಇದು ಅದ್ರ ಸಲುವಾಗಿ ನನಗೆ 6 ಅಷ್ಟೇ ಬೇಕಪ್ಪ ಅಂತೇಳಿ ಜಂತಕಲ್ಲೊಳಗೆ 6 ಉಳಿಸ್ಕೊಂಡು ಇವರೆಲ್ಲರನ್ನ ತಂಪ್ಲಿಕ್ಕೆ ಕಳಿಸಿದಾಗ ಕೆಳಗಿರೋ 3 ಮ್ಯಾಲೆ ಹೊತ್ತು, ಇವರೆಲ್ಲರೂ ಮ್ಯಾಲೆ ಇದ್ರಲ್ಲ ಇವರೆಲ್ಲ ಕೆಳಗೆ ಬಿದ್ದರು. ಅವಾಗ ಇಲ್ಲಿದ್ದವ ಈ ಕಡೆ ಸರಿದಿದ್ದ, ಇದು ಇದು ಕಡಿತ ಹೋಯ್ತು, ಉತ್ತರ 3 ಸಿಕ್ತು. ಇಲ್ಲೆಲ್ಲ ಐತೆ ನೋಡ್ರಿ 3. ಹಾಂ ಇಲ್ಲಿದ್ದಾಗ ಐತಪ್ಪ. ಮುಂದಿನ ಲೆಕ್ಕ ನೋಡೋಣಪ್ಪ. ತಪ್ಪು ಕೊಡ್ತಾರಪ್ಪ ಇವರು, ಎಲ್ಲ ನೀಟಾಗಿ ಮಾಡಿ ಚಿತ್ರ ಹಾಕಿರ್ತಾರೆ, ತಪ್ಪು ತಪ್ಪು ಉತ್ತರ ಕೊಡ್ತಾರೆ. ಇರಲಿ, ಇನ್ನೇನೋ ಬಂದವಲ್ಲಯಪ್ಪ. ಹಾಂ ನೋಡ್ರಲ್ಲಿ, ಚಿತ್ರದಲ್ಲಿ ತೋರಿಸಿದ ಆಲಿಕೆ. ಆಲಿಕೆ ಅಂದ್ರೆ ನಾವು ಜಂತಕಲ್ ಮಾತಿನೊಳಗೆ ಹೇಳ್ಬೇಕಂದ್ರೆ ಲಾಳಿಕೆ. ಲಾಳಿಕೆ ಅಂದ್ರೆ ಚಿಮಣೆಣ್ಣೆ ಯಾವಾಗಿದ್ವಲ್ಲ, ಕೆಂಪು ಚಿಮಣೆಣ್ಣೆ, ಕೆಂಪು ಚಿಮಣೆಣ್ಣೆ ಅಲ್ಲ ನೀಲಿ ಚಿಮಣೆಣ್ಣೆ, ಅದೇನೇನಾಯ್ತಲ್ಲ ಅದಕ್ಕೆ ಚಿಮಣೆಣ್ಣೆ ನಾವು ಇದ್ರಾಗ ಹಾಕಿ ಏನು ಮಾಡ್ತಿದ್ವಿ, ಬಾಟ್ಲಾಗ ಹಾಕ್ತಿದ್ವಿ ಅದನ್ನ. ಇದಕ್ಕೆ ಲಾಳಿಕೆ ಅಂತ ಕರಿತೀವಿ. ಲಾಳಿಕೆ ಅವರು ಇದ್ರೊಳಗೆ ಕನ್ನಡ ಮಾಸ್ಟ್ರಿಗಾದ್ರೆ ಕೇಳಿದ್ರೆ ಅದಕ್ಕೆ ಆಲಿಕೆ ಅಂತಾರೆ ಅವ್ರು. ನಾವು ಸ್ವಲ್ಪ ಮೋಟ ಮಂದಿಲ್ಲ, ನಾವೇನಂತೀವಪ್ಪ ಅಂದರೆ ಲಾಳಿಕೆ ಅಂತ. ಇದಕ್ಕೆ ಲಾಳಿಕೆನ ಇಲ್ಲಿ ಇಷ್ಟನ್ನು ಒಂದು ಚಾಕು ತೊಗೊಂಡು ಕತ್ತರಿಸಿಬಿಟ್ರೆ ಇವ ನೀನು ಹೆಂಗಾಗುತ್ತೆ ಗೊತ್ತಾನ? ಅದು ಹಿಂಗೈತಡಿ, ಒಂದು ಚಿತ್ರ ಹಾಕಕ್ಕೆ ಬರೋತಡಿ, ಹಿಂಗೊಂದು ಆಗುತ್ತಪ್ಪ, ಆಮೇಲೆ ಹಿಂಗೊಂದು ಆಗ್ತೈತೆ. ಹಾಂ ಈಗ ಇದೇನು ಗೊತ್ತಾನ? ಇದು ಇದು ಸಿಲಿಂಡ್ರ್, ಇದು ಇಲ್ಲೈತಲ್ಲ. ಇದು ಇದೇನು ಗೊತ್ತಾ ನಿಮ್ಗೆ? ಇದಕ್ಕೆ ಭಿನ್ನಕ, ಎದುರು ಭಿನ್ನಕ, ಶಂಕುವಿನ ಭಿನ್ನಕ ಅಂತ ಕರಿತೀವಿ. ತೋರಿಸಿಂತಡಿ ಇಲ್ಲಿ ಇಲ್ಲೈತಡಿ. ಹಾಂ ನೋಡಕ, ಇದು ಶಂಕುವಿನ ಭಿನ್ನಕ. ಇಲ್ಲಿ ನಾಳಿಕೆ ಉಲ್ಟಾ ಇಟ್ಟನಿತ್ತ, ನಾನು ಸೀದಾ ಮಾಡಿದ್ನಪ್ಪ ಅಂದರೆ ಅದು ಸೀದಾ ಆಗ್ತೈತಿ. ಶಂಕುವಿನ ಭಿನ್ನಕ, ಇದು ಸಿಲಿಂಡರು. ನೋಡ್ರಿ ಸಿಲಿಂಡ್ರ್ ಆಯ್ತಲ್ಲ, ಸಿಲಿಂಡ್ರು. ಬೇಕಾದ್ರೆ ಇನ್ನು ಸ್ಕ್ರೀನ್ ಶಾಟ್ ಮಾಡ್ಕೊಂಡ್ರೆ ಸಿಲಿಂಡ್ರದ ಎಲ್ಲ ಸೂತ್ರ ನೋಡ್ಕೋಬೋದು. ನೋಡಿ 2π r² ಆಗ್ಬೇಕಣ್ಣ ಇದು. ಹೌದು ಇದು ತಪ್ಪು ಬರ್ದಣ್ಣ, ಎಲ್ಲ ತಪ್ಪು ತಪ್ಪು ಬರೀತಾರಪ್ಪ. ಇಲ್ಲಿ ತಡಿ ಒಂದು ನಿಮಿಷ, ಒಂದು ನಿಮಿಷ. 2π r h ಇಲ್ಲಿ ತಡಿ, ಈಗ ತಪ್ಪು ಬರ್ದಿಲ್ಲ, ಅದು ಸರಿನೈತೆ. ಹಿಂಗೈತಲ್ಲ, ಹಿಂಗಿರುತ್ತಲ್ಲ, ಇದನ್ನು ಇಷ್ಟು ಕತ್ತರಿಸ್ಬಿಟ್ರೆ ಏನಾಗುತ್ತೆ? 2π r h ಕರೆಕ್ಟ್ ಐತೆಪ್ಪ, ಕರೆಕ್ಟ್ ಐತೆ. ಇದು ಸೂತ್ರ, ಇದು ಕರೆಕ್ಟ್ ಐತಿ, ಇದು ಕರೆಕ್ಟ್ ಐತಿ, ಇದು ಕರೆಕ್ಟ್ ಐತಿ. ಈಗ ಸೂತ್ರದ ಬಗ್ಗೆ ಬ್ಯಾಡೀಗ ನೋಡ್ರಲ್ಲಿ. ಈಗ ಏನು ಚಿತ್ರದೊಳಗೆ ಏನೇನೈತೆ ಅಂದ್ರೆ, ಒಂದು ಒಂದು ಸಿಲಿಂಡ್ರ್ ಐತೆ, ಒಂದು ಶಂಕುವಿನ ಭಿನ್ನಕ ಐತಿ. ಅಂದರೆ ಉತ್ತರ ಯಾವುದು ಗೊತ್ತಾ ಇದ್ರೊಳಗೆ? ಇದ್ರೊಳಗೆ ಉತ್ತರ ಯಾವುದಪ್ಪ ಅಂದ್ರೆ ಎಲ್ಲೈತು ಅದು? ಹಾಂ ಇಲ್ಲೈತೆ ನೋಡ್ರಪ್ಪ, ಎರಡನೇದು ಉತ್ತರ. ಇಷ್ಟನ್ನು ಇವತ್ತು ನೀವು ಬರೆದು ಹಾಕಬೇಕಪ್ಪ.